वेलकम टू अश्विनी शेट्टी किचन दिन ना गोधी नुच्चिन पायस हेगे अंत नोड़ोण वो बौल नानु गोधी नुच्चन तकनी अदान चेना तक एर विजल कूसको गोधी नुच्चन हिंदी नेकू कूड़ाबू नानूमता नर वो तेनकायन सणगे हेकी अदान नुण्गे नीर हाकी रुको कई हाल तेरली वो काटन बटे अदान हाकड़ो कायन चेना हिंडको अदे स्वल्प नीर हाकी कायलिके इट्टिदिनी चेन्नागि अदु कुदि बरबेकु आग अदक्के नावु बेयिसि इट्कोंडिर्तीवल्ल गोधि नुच्चु अदन्न हाकोळ्ता इदिनि नंतर चेन्नागि मिक्स माड्कोळ्ळि गोधि नुच्चु मत्ते कायि हालु चेन्नागि होंदकोबेकु अल्लिवरेगु अदन्न चेन्नागि कुदिस्कोबेकागुत्ते नंतर इन्नोंदु बाण्लिगे ಎರಡರಿಂದ 3 ಟೇಬಲ್ ಸ್ಪೂನ್ಷ್ಟು ತುಪ್ಪವನ್ನ ಹಾಕೊಳ್ಳಬೇಕು ತುಪ್ಪ ಕಾದ ನಂತರ ಅದಕ್ಕೆ ಬಾದಾಮಿ ಗೋಡಂಬಿ ಇವೆರಡನ್ನು ಫ್ರೈ ಮಾಡಿದ ಮೇಲೆ ಅದಕ್ಕೆ ದ್ರಾಕ್ಷಿನು ಹಾಕೊಂಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಇದು ಕುದಿತಾ ಇರುತ್ತಲ್ಲ ಗೋಧಿ ನುಚ್ಚು ಅದಕ್ಕೆ ನಾನು ಬೆಲ್ಲದ ಪುಡಿಯನ್ನ ತಗೊಂಡಿದ್ದೀನಿ 1.5 ಬಟ್ಲಷ್ಟು ಆರ್ಗಾನಿಕ್ ಬೆಲ್ಲ ಇದು ಅದನ್ನ ಹಾಕೊಂಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಿಹಿ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಬೆಲ್ಲನ ಹಾಕೊಳ್ಳಬಹುದು ಬೆಲ್ಲ ಚೆನ್ನಾಗಿ ಕರಗಬೇಕು ಕರಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಆಗ ಅರ್ಧ ಟೇಬಲ್ ಸ್ಪೂನ್ಷ್ಟು ಏಲಕ್ಕಿ ಪೌಡರ್ನ ಹಾಕೊಳ್ಳೋಣ ನಂತರ ಅದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಗಳನ್ನ ಹಾಕೊಳ್ಳೋಣ ಹಾಕೊಂಡಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಕುದಿ ಬಂದ್ರೆ ಸಾಕು ಈಗ ಗೋಧಿ ನುಚ್ಚಿನ ಪಾಯಸ ರೆಡಿ ಆಗಿದೆ ತುಂಬಾನೇ ರುಚಿಯಾಗಿತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಶ್ವಿನಿ ಶೆಟ್ಟಿ ಕಿಚನ್ ಚಾನೆಲ್ ನ ಸಪೋರ್ಟ್ ಮಾಡಿ